ಎಲ್ಲರಿಗೂ ನಮಸ್ಕಾರ. ನಾವಿಲ್ಲಿ ನೋಡ್ತಾ ಇರೋದು ಎರೆಹುಳು ತಯಾರಿಕಾ ಘಟಕ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಎರೆಹುಳುನ ರೈತನ ಮಿತ್ರ ಅಂತ ಕರಿತೀವಿ. ಯಾಕಂದ್ರೆ ಇದು ಮಣ್ಣನ್ನು ತಿಂದಾಗ ತನ್ನ ಜೈವಿಕ ಕ್ರಿಯೆಯಿಂದ ಸ್ಥೂಲ ಮತ್ತು ಸೂಕ್ಷ್ಮ ಪೋಷಕಾಂಶಗಳನ್ನು ಮಣ್ಣಿಗೆ ಸೇರಿಸುತ್ತೆ. ಇದಲ್ಲದೆ ಬೆಳವಣಿಗೆ ಉತ್ತೇಜಕಗಳನ್ನು ಸೇರಿಸುತ್ತೆ. ಇದರಿಂದ ಉಪಕಾರಿ ಕೀಟ ಮತ್ತು ಸೂಕ್ಷ್ಮ ಜೀವಿಗಳ ರಕ್ಷಣೆಯಾಗೋದಲ್ಲದೆ ಮಣ್ಣಿನ ಫಲವತ್ತತೆ ಕೂಡ ಹೆಚ್ಚುತ್ತೆ. ಇದರಿಂದ ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದು. ಎರೆಹುಳು ತಯಾರಿಕಾ ಘಟಕದ ಸಾಮಾನ್ಯ ಅಳತೆ 30 ಅಡಿ ಉದ್ದ, 3 ಅಡಿ ಅಗಲ ಹಾಗೂ 3 ಅಡಿ ಎತ್ತರವಿರುತ್ತದೆ. ಇದಕ್ಕೆ ಬೇಕಾಗುವಂತಹ ತ್ಯಾಜ್ಯ ವಸ್ತುಗಳೆಂದರೆ ಬೇಗ ಕೊಳೆಯದಂತಹ ತೆಂಗಿನ ಚಿಪ್ಪು, ತೆಂಗಿನ ಗರಿ ಮತ್ತು ಬೇಗ ಕೊಳೆಯುವಂತಹ ಕೃಷಿ ತ್ಯಾಜ್ಯ ವಸ್ತುಗಳು, ಕೆಂಪು ಮಣ್ಣು, ಸಗಣಿ ಹಾಗೂ ನೀರು. 1 ಘನ ಅಡಿ ಜಾಗವನ್ನು ತುಂಬಲು ನಮಗೆ ಸರಿಸುಮಾರು 400 ಕೆಜಿ ಕೃಷಿ ತ್ಯಾಜ್ಯ ವಸ್ತು ಬೇಕಾಗುತ್ತದೆ. ಈ ತೊಟ್ಟಿಯನ್ನು ತುಂಬುವ ರೀತಿ ಹೇಗೆಂದರೆ, ಮೊದಲನೇ ಪದರದಲ್ಲಿ ಬೇಗ ಕೊಳೆಯದಂತಹ ಚಿಪ್ಪು ತೆಂಗಿನ ಗರಿಗಳನ್ನು ತುಂಬಬೇಕು, ಎರಡನೇ ಪದರದಲ್ಲಿ ಬೇಗ ಕೊಳೆಯುವಂತಹ ಕೃಷಿ ತ್ಯಾಜ್ಯ ವಸ್ತುಗಳನ್ನು ತುಂಬಬೇಕು, ಮೂರನೇ ಪದರದಲ್ಲಿ ಕೆಂಪು ಮಣ್ಣನ್ನು ತುಂಬಬೇಕು, ನಾಲ್ಕನೇ ಪದರದಲ್ಲಿ ಸಗಣಿಯ ನೀರನ್ನು ತುಂಬಬೇಕು. ಇದೇ ರೀತಿಯ 3-4 ರೀತಿಯ ಪದರಗಳನ್ನು ತುಂಬಬೇಕು. ಈ ರೀತಿ ತುಂಬಿದ ತ್ಯಾಜ್ಯ ವಸ್ತು ತೊಟ್ಟಿಯಿಂದ 1.5 ಅಡಿ ಎತ್ತರವಿರಬೇಕು. ಈ ರೀತಿ ತುಂಬಿದಂತಹ ಎರೆಹುಳುವಿನ ತೊಟ್ಟಿಗೆ 2 ಕೆಜಿ ಎರೆಹುಳು ಬೇಕಾಗುತ್ತದೆ. 1 ಕಿಲೋ ಎರೆಹುಳುವಿನ ದರ 500 ರೂಪಾಯಿ. ನೀವು ಎರೆಹುಳುವನ್ನು ಹತ್ತಿರದ ಯಾವುದೇ ಕೃಷಿ ವಿಜ್ಞಾನ ಕೇಂದ್ರದಿಂದ ಪಡೆಯಬಹುದು. ತಂದಂತಹ ಎರೆಹುಳುವನ್ನು ಸಂಜೆಯ ಸಮಯದಲ್ಲಿ ತೊಟ್ಟಿಗೆ ಬಿಡುವುದು ಒಳಿತು. ತೊಟ್ಟಿಯನ್ನು ತೇವಾಂಶವಾಗಿಡಲು ಮತ್ತು ಉತ್ತಮವಾಗಿ ಕೊಳೆಯಲು 2 ದಿನಕ್ಕೊಮ್ಮೆ ನೀರನ್ನು ಹಾಕಬೇಕು. ಈ ರೀತಿಯಾದ ಗೊಬ್ಬರ ನಮಗೆ ಉಪಯೋಗಿಸಲು 3 ತಿಂಗಳಲ್ಲಿ ತಯಾರಾಗುತ್ತದೆ. ನಾವು ಉತ್ತಮವಾದ ಗೊಬ್ಬರವನ್ನು ಸಂಸ್ಕರಿಸಲು ಮತ್ತು ಕೊಳೆಯದ ತ್ಯಾಜ್ಯ ವಸ್ತುವನ್ನು ಗೊಬ್ಬರದಿಂದ ಬೇರ್ಪಡಿಸಲು ಜರಡಿ ಹಿಡಿಯಬೇಕು. ಮತ್ತು ಉತ್ತಮವಾದ ಗೊಬ್ಬರವು ಕಪ್ಪಾಗಿದ್ದು ಚಹಾ ಪುಡಿಯ ರೀತಿ ಇರುತ್ತದೆ. 1 ವರ್ಷದಲ್ಲಿ ಇಂತಹ 4 ಕೊಯ್ಲುಗಳನ್ನು ಪಡೆಯಬಹುದಾಗಿದ್ದು, ಇಂತಹ 1 ಘಟಕದಿಂದ ಸುಮಾರು 3 ಟನ್ ಗೊಬ್ಬರವು 3 ತಿಂಗಳಿನಲ್ಲಿ ಉತ್ಪಾದನೆಯಾಗುತ್ತದೆ. ಪ್ರತಿ ಕಿಲೋ ಎರೆಹುಳುವಿನ ಗೊಬ್ಬರದ ದರ 6 ರೂಪಾಯಿ. ಶ್ರೀಯುತ ಏಕಾಂತಯ್ಯನವರ ಜಮೀನಿನಲ್ಲಿ ಇಂತಹ 22 ಘಟಕಗಳಿದ್ದು ಅಂದಾಜು 66 ಟನ್ ಗೊಬ್ಬರ ಪ್ರತಿ 3 ತಿಂಗಳಿಗೆ ದೊರೆಯುತ್ತಿದೆ. ಇದರಿಂದ ಅವರಿಗೆ ಪ್ರತಿ 3 ತಿಂಗಳಿಗೆ 3,96,000 ರೂಪಾಯಿಗಳಂತೆ ವಾರ್ಷಿಕ ಆದಾಯ 15,84,000 ದೊರೆಯುತ್ತಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಯುತ ಏಕಾಂತಯ್ಯನವರು, ಮಾಜಿ ಮಂತ್ರಿಗಳು ಮತ್ತು ಪ್ರಗತಿಪರ ರೈತರು, ಜವಳಿ ಫಾರಂ, ಪಾವಗಡ ರಸ್ತೆ, ಹಿರಿಯೂರು. ಧನ್ಯವಾದಗಳು.